ಪಕ್ಷಗಳಿಗೆ ಹಳೆ ಮೈಸೂರು ಟಾರ್ಗೆಟ್ ಕನ್ನಡ ಸ್ವಾಗತ ನಾನು ನಿಷ್ಮಾ ಇರ್ಷಾದ್ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಈ ಮೂರೂ ಪಕ್ಷಗಳಿಗೂ ಹಳೆ ಮೈಸೂರು ಬಹುಮುಖ್ಯವಾಗಿದ್ದು ಇಲ್ಲಿ ಅತ್ಯಧಿಕ ಸ್ಥಾನವನ್ನ ಗೆಲ್ಲಲೇಬೇಕೆಂಬ ಹಠಕ್ಕೆ ಬಿದ್ದಿರೋದು ಎದ್ದು ಕಾಣಿಸ್ತಾ ಇದೆ ಅದರಲ್ಲೂ ಬಿಜೆಪಿಗೆ ಈ ಬಾರಿ ಹಳೆ ಮೈಸೂರು ಟಾರ್ಗೆಟ್ ಆಗಿದೆ ಈ ಹಿಂದಿನಿಂದಲೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ಹಳೆ ಮೈಸೂರು ಭಾಗದಲ್ಲಿ ಪ್ರಬಲವಾಗಿದೆ ಅಲ್ಲದೆ ಈಗಾಗಲೇ ಪಾರುಪತ್ಯ ಸಾಧಿಸಿದೆ ಬಿಜೆಪಿ ಅಲ್ಲೊಂದಿಲ್ಲೊಂದು ಸ್ಥಾನಗಳನ್ನ ಗೆದ್ದಿದೆಯಾದ್ರೂ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾದಂತಾಗಿದೆ ಆದ್ರೆ ಈ ಬಾರಿ ಏನಾದ್ರೂ ಮಾಡಿ ಒಂದಷ್ಟು ಸ್ಥಾನಗಳನ್ನ ಗೆಲ್ಲೇ ಹಠಕ್ಕೆ ಬಿದ್ದಿರುವ ಬಿಜೆಪಿ ಅದಕ್ಕಾಗಿ ಹೋರಾಟ ಮಾಡ್ತಾ ಇದೆ ಹಾಗಾದ್ರೆ ಮೂರು ಪಕ್ಷಗಳಿಗೆ ಹಳೆ ಮೈಸೂರೇ ಟಾರ್ಗೆಟ್ ಯಾಕಂತೀರಾ ಈ ಸ್ಟೋರಿ ನೋಡಿ ಚುನಾವಣೆಗಳನ್ನು ಗಮನಿಸಿದ್ರೆ ಈ ಭಾಗದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪ್ರತಿಸ್ಪರ್ಧಿಗಳಾಗಿದ್ದು ತಳಮಟ್ಟದಿಂದ ಪರಸ್ಪರ ಸ್ಪರ್ಧಿಗಳಾಗಿ ಬಂದಿದ್ದಾರೆ ಗ್ರಾಮ ಪಂಚಾಯಿತಿಯಿಂದ ಆರಂಭವಾಗಿ ವಿಧಾನಸಭೆಯ ತನಕವೂ ವಿರೋಧಿಗಳಾಗೇ ಮುನ್ನಡೀತಾ ಇದ್ದಾರೆ ಈ ನಡುವೆ ಬಿಜೆಪಿ ನಿಧಾನವಾಗಿ ಅಸ್ತಿತ್ವ ಕಂಡುಕೊಳ್ಳಲು ಪ್ರಯತ್ನಿಸ್ತಾ ಇರೋದ್ರಿಂದ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಹಗುರವಾಗಿ ಪರಿಗಣಿಸಲು ಸಾಧ್ಯವಾಗದ ಸ್ಥಿತಿ ಇದೆ ಇನ್ನು ಈಗಿನ ರಾಜಕೀಯ ಸ್ಥಿತಿಗಳು ಏನೇ ಇದ್ರೂ ಕೂಡ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ರಾಜಕೀಯ ವಾತಾವರಣವೇ ಬದಲಾಗಲಿದೆ ರಾಜಕೀಯ ಸಮಾವೇಶಕ್ಕೆ ಸೇರುವ ಜನರಿಂದ ಗೆಲುವನ್ನ ನಿರೀಕ್ಷಿಸುವುದು ಅಸಾಧ್ಯವಾಗಿದೆ ಜನ ರಾಜಕೀಯ ನಾಯಕರು ಹೇಳಿದ್ದನ್ನೆಲ್ಲ ಕೇಳಿ ಭರವಸೆಗಳಿಗೆ ಮರಳಾಗ್ತಾರೆ ಎನ್ನುವುದನ್ನ ಒಪ್ಪಿಕೊಳ್ಳಲಾಗದು ಈಗೀಗ ರಾಜಕೀಯವಾಗಿ ಜನ ಎಲ್ಲವನ್ನೂ ಅರಿತುಕೊಳ್ತಾ ಇದ್ದಾರೆ ಹಾಗಾಗಿ ಯಾವ ಮಾನದಂಡದ ಮೇಲೆ ಪಕ್ಷಗಳತ್ತ ಒಲವು ತೋರ್ತಾರೆ ಎಂಬುದು ಮುಖ್ಯ ಹಳೆ ಮೈಸೂರಿನಲ್ಲಿ ಜೆಡಿಎಸ್ ಪ್ರಬಲವಾದಂತೆಲ್ಲ ಅದರ ಪರಿಣಾಮಗಳು ಕಾಂಗ್ರೆಸ್ ಮೇಲೆ ಬೀರಲಿದೆ ಹೀಗಾಗಿ ಕಾಂಗ್ರೆಸ್ಗೆ ಗೆ ಜೆಡಿಎಸ್ ಪ್ರಬಲ ವಿರೋಧಿ ಆಗಿದೆ ಜೆಡಿಎಸ್ ಹೆಚ್ಚಿನ ಸ್ಥಾನ ಗೆಲ್ಲಬಾರದು ಎಂಬ ಕಾರಣಕ್ಕೆ ಕಾಂಗ್ರೆಸ್ ನಾಯಕರು ಬಿಜೆಪಿಗಿಂತ ಜೆಡಿಎಸ್ ಅನ್ನ ಹೆಚ್ಚು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮತಗಳನ್ನ ಬದಲಾಯಿಸುವ ಅಥವಾ ಒಡೆಯುವ ಶಕ್ತಿ ಇರೋದು ಜೆಡಿಎಸ್ ಗೆ ಮಾತ್ರ ಒಂದು ಕಾಲದಲ್ಲಿ ಕಾಂಗ್ರೆಸ್ ಭದ್ರಕೋಟಿಯಾಗಿದ್ದ ಹಳೆ ಮೈಸೂರಿಗೆ ಇಟ್ಟ ಜೆಡಿಎಸ್ ಪ್ರಾಬಲ್ಯ ಸಾಧಿಸಿದ್ದು ಮಾತ್ರವಲ್ಲದೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಮಂಡ್ಯವನ್ನ ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದು ಇತಿಹಾಸ ಬಳಿಕ ನಡೆದ ರಾಜಕೀಯ ಮೇಲಾಟದಲ್ಲಿ ಒಂದು ಸ್ಥಾನ ಕಳೆದುಕೊಂಡಿದ್ರೂ ಜನ ಜೆಡಿಎಸ್ ಪರವಾಗಿದ್ದಾರೆ ಎಂಬುದನ್ನು ಅಲ್ಲಗಳೆಯುವಂತಿಲ್ಲ ಅಷ್ಟೇ ಅಲ್ಲದೆ ಈ ಸಲದ ಚುನಾವಣೆಯಲ್ಲಿ ಜನ ಯಾರಿಗ್ ಮಣೆ ಹಾಕ್ತಾರೆ ಅನ್ನೋದು ಈಗಾಗಲೇ ಹೇಳಲು ಸಾಧ್ಯವಾಗದಿದ್ರೂ ಮತದಾರರನ್ನ ಹೇಗೆ ಓಲೈಸಿಕೊಳ್ಬೇಕು ಎಂಬುದ್ರತ್ತ ಬಿಜೆಪಿ ತಲೆ ಕೆಡಿಸಿಕೊಂಡಂತೆ ಕಾಣ್ತಾ ಇದೆ ಮೊದಲ ಪ್ರಯತ್ನವಾಗಿ ಅಮಿತ್ ಶಾ ಅವರನ್ನ ಮಂಡ್ಯಕ್ಕೆ ಕರೆತರಲಾಗಿದೆ ಮುಂದಿನ ದಿನಗಳಲ್ಲಿ ಬಿಜೆಪಿಯ ನಾಯಕರೆಲ್ಲರೂ ದೌಡಾಯಿಸುವ ಸಾಧ್ಯತೆ ಇದೆ ಅದ್ರಾಚಿಕೆ ಹಳೆ ಮೈಸೂರು ಭಾಗದ ಕೆಲವು ಕ್ಷೇತ್ರಗಳಲ್ಲಿ ಇವತ್ತಿಗೂ ಬಿಜೆಪಿಗೆ ಅಸ್ತಿತ್ವ ಇಲ್ಲ ಅಂತಹ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆಯನ್ನ ಹೇಗ್ ಮಾಡಲಿದ್ದಾರೆ ಎಂಬ ಕುತೂಹಲವು ಕಾಡ್ತಿದೆ ಚುನಾವಣೆ ವೇಳೆ ತಮ್ಮ ಅಭಿವೃದ್ಧಿ ಕಾರ್ಯದ ಬಗ್ಗೆ ಹೇಳಿ ಮತ ಕೇಳುವ ಪರಿಸ್ಥಿತಿಯಲ್ಲಿ ಮೂರೂ ಪಕ್ಷಗಳಿಲ್ಲ ಹೀಗಾಗಿ ಅವರು ಕೇವಲ ಭರವಸೆಯನ್ನ ಇಟ್ಟುಕೊಂಡು ಮತದಾರರ ಮುಂದೆ ಹೋಗ್ಬೇಕಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ಗೆ ಹೋಲಿಸಿದ್ರೆ ಕಾಂಗ್ರೆಸ್ನ ಭರವಸೆ ಆಕರ್ಷಣೀಯವಾಗಿದೆ ಅದರ ಸಾಧ್ಯ ಸಾಧ್ಯತೆಗಳನ್ನ ಬದಿಗಿಟ್ಟು ನೋಡಿದ್ರೆ ಕಾಂಗ್ರೆಸ್ನ ಚುನಾವಣಾ ಭರವಸೆ ಬಿಜೆಪಿ ನಾಯಕರನ್ನ ನಿದ್ದೆಗೆಡಿಸುವಂತೆ ಮಾಡಿದ್ದಂತೂ ಸತ್ಯ ಭರವಸೆ ನೀಡೋದ್ರಲ್ಲಿ ಜೆಡಿಎಸ್ ಕೂಡ ಹಿಂದೆ ಬಿದ್ದಿಲ್ಲ ಜೆಡಿಎಸ್ ಕೂಡ ಭರವಸೆಗಳನ್ನ ನೀಡ್ತಾನೇ ಇದೆ ಈಗಾಗಲೇ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿರುವ ಜೆಡಿಎಸ್ ನಾಯಕರು ಎರಡನೇ ಪಟ್ಟಿಯನ್ನ ಅಳೆದು ತೂಗಿ ಸಿದ್ಧಪಡಿಸುತ್ತಿದ್ದಾರೆ ಆದರೆ ಕೆಲವು ಕ್ಷೇತ್ರಗಳಲ್ಲಿ ಅಸಮಾಧಾನವಿರೋದ್ರಿಂದ ಪಟ್ಟಿ ಪ್ರಕಟ ವಿಳಂಬವಾಗ್ತಿದೆ ಈ ಹಿಂದೆ ಕೇವಲ ಹಳೆ ಮೈಸೂರು ಭಾಗದತ್ತ ಮಾತ್ರ ಹೆಚ್ಚಿನ ನಿಗಾ ವಹಿಸಿದ್ದ ಜೆಡಿಎಸ್ ಈಗ ಈ ಬಾರಿಯ ಚುನಾವಣೆಯಲ್ಲಿ ರಾಜ್ಯಗಳತ್ತ ಗಮನ ಹರಿಸ್ತಿದೆ ಚುನಾವಣೆ ಪ್ರಕಟವಾದ ಬಳಿಕ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಬೇಕಾಗುತ್ತೆ ಈಗಾಗಲೇ ಪಕ್ಷದಲ್ಲಿ ನಾಯಕರ ಕೊರತೆ ಹೆಚ್ಚಾಗಿದ್ದು ಎಲ್ಲಾ ಕ್ಷೇತ್ರಗಳಿಗೆ ಎಚ್ಡಿ ಕುಮಾರಸ್ವಾಮಿಯವರೇ ಚುನಾವಣಾ ಪ್ರಚಾರಕ್ಕೆ ತೆರಳಬೇಕಾಗಿರೋದ್ರಿಂದ ಹಳೆ ಮೈಸೂರಿನತ್ತ ಹೆಚ್ಚು ನಿಗಾ ವಹಿಸಲು ಸಾಧ್ಯವಾಗದಿರಬಹುದು ಇದನ್ನ ಕಾಂಗ್ರೆಸ್ ಮತ್ತು ಬಿಜೆಪಿ ಸದುಪಯೋಗ ಸಾಧ್ಯತೆ ಇದೆ ಮಂಡ್ಯದಲ್ಲಿ ಬಿಜೆಪಿ ಇನ್ನೂ ಕೂಡ ಗಟ್ಟಿಯಾಗಿಲ್ಲ ಅದಾಗಲೇ ಅಸಮಾಧಾನದ ಹೊಗೆ ಆಡೋದಕ್ಕೆ ಆರಂಭವಾಗಿದೆ ಮೂಲ ಬಿಜೆಪಿಗರನ್ನ ನಿರ್ಲಕ್ಷಿಸಲಾಗ್ತಿದೆ ಹೊರಗಿನಿಂದ ಬಂದವರಿಗೆ ಮಣೆ ಹಾಕಲಾಗ್ತಿದೆ ಎಂಬ ಆರೋಪ ಕೇಳಿ ಬರ್ತಿದೆ ಜೊತೆಗೆ ಮಂಡ್ಯಕ್ಕೆ ಎಂಟ್ರಿ ಕೊಟ್ಟ ಸಚಿವ ಆರ್ ಅಶೋಕ್ ಅವರಿಗೂ ಗೋ ಬ್ಯಾಕ್ ಎಂಬ ಭಿತ್ತಿ ಪತ್ರ ಅಂಟಿಸಲಾಗಿದೆ ಆದ್ರೆ ಚುನಾವಣೆ ಹತ್ತಿರವಾದಂತೆಲ್ಲ ಎಲ್ಲಾ ಪಕ್ಷಗಳು ತಮ್ಮೊಳಗಿನ ಅಸಮಾಧಾನವನ್ನ ಬದಿಗೊತ್ತಿ ಒಗ್ಗಟ್ಟಿನ ಮಂತ್ರ ಪಠಿಸಲಿವೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಪೈಪೋಟಿ ನಡೆದರೆ ಅದರ ಲಾಭವನ್ನ ಪಡ್ಕೊಳ್ಳಲು ಹವಣಿಸ್ತಾ ಇರುವ ಬಿಜೆಪಿ ಕೊನೆಯ ಗಳಿಗೆಯಲ್ಲಿ ಆಪರೇಷನ್ ಕಮಲ ಮಾಡಿದ್ರೂ ಅಚ್ಚರಿಯಿಲ್ಲ ಸದ್ಯ ಮೂರೂ ಪಕ್ಷಗಳು ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸ್ಥಾನಗಳಲ್ಲಿ ಗೆಲುವು ಸಾಧಿಸಲು ಮುಂದಾಗಿರೋದ್ರಿಂದ ಮುಂದಿನ ರಾಜಕೀಯ ಜಿದ್ದಾಜಿದ್ದಿ ಹೇಗಿರಲಿದೆ ಎಂಬುದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್ ನಮಸ್ಕಾರ thank you